ಹರಿ ಓಂ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತಾರೆ ಸಾನ್ಸ್ಕ್ರಿಟ್ ಅಲ್ಲಿ. ಸೊ ಮೈಂಡ್ ಅಲ್ಲಿ ನಮ್ಗೆ ದಿನ ಬೆಳಗಾದ್ರೆ ಎಷ್ಟೊಂದು ಯೋಚನೆಗಳು ಬರುತ್ತೆ, ಪೈಲಿಂಗ್ ಅಪ್ ಆಫ್ ಥಾಟ್ಸ್ ಅಂತ ಹೇಳ್ತೀವಿ. ಇದಕ್ಕೂ ಏಜ್ ಇಲ್ಲ. ಎಷ್ಟು ಜನ ನನ್ನ ಸ್ಟೂಡೆಂಟ್ಸ್, ಎಷ್ಟು ಜನ ಚಿಕ್ಕ ಚಿಕ್ಕವರು ಬಂದು ನನ್ಗೆ ಹೇಳ್ತಾರೆ, ಮೇಡಮ್ ನನಗೆ ತುಂಬ ಯೋಚನೆಯಿಂದ ನಿದ್ದೆ ಬರ್ತಾ ಇಲ್ಲ ಅಂತ. ಸೊ ಮೈಂಡಲ್ಲಿ ಫ್ಲಕ್ಚುಯೇಷನ್ಸು, ವೇರಿಯೇಷನ್ಸ್ ಆಫ್ ಥಾಟ್ಸು, ಮತ್ತು ಯಾವ್ದು ಮಾಡಬೇಕು ಫಸ್ಟು, ಏನು ಮಾಡಬೇಕು ಅಂತ ಕೆಲವು ಸತಿ ಕನ್ಫ್ಯೂಷನ್ಸ್ ಆಗುತ್ತೆ, ಗೊತ್ತಾಗಲ್ಲ. ಸೊ ಯೋಗ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮೈಂಡು, ಬ್ರೈನ್ ಸೆಲ್ಸು ಕಾಮ್ ಡೌನ್ ಆಗುತ್ತೆ. ಕಾಮ್ ಡೌನ್ ಆದಾಗ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಏನಾಗುತ್ತೆ, ಆ ಮೈಂಡ್ ಕಾಮ್ ಆಗಿದ್ದು ಮೂಮೆಂಟಿಂದ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಥಾಟ್ಸ್ದು ಪ್ರಯಾರಿಟಿ ಫಾರ್ಮ್ ಆಗುತ್ತೆ. ಅಂದರೆ ಯು ವಿಲ್ ಟ್ರೈ ಟು ಪ್ರಯೋರಿಟೈಸ್ ಯುವರ್ ಥಾಟ್ಸ್ ಅಂತ ಹೇಳ್ತೀವಿ. ಸೊ ಇವತ್ತು ಅದೇ ಥರ ಒಂದು ಪ್ರಾಕ್ಟೀಸ್ ಮಾಡೋಣ, ಬನ್ನಿ. ನೀವೆಲ್ಲ ಕ್ಲಾಸಿಕಲ್ ಸೂರ್ಯ ನಮಸ್ಕಾರ ನೋಡಿರ್ತೀರ, ಟಿ ವಿನಲ್ಲಿ ಕಲ್ತಿರ್ತೀರ. ಬಟ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಒಂದು ತುಂಬ ಓಲ್ಡ್ ಟ್ರೆಡಿಷ್ನಲ್ ಅಷ್ಟಾಂಗ ಯೋಗ ಸೂರ್ಯ ನಮಸ್ಕಾರ. ಸೊ ಅಷ್ಟಾಂಗ ಯೋಗ ಸೂರ್ಯ ನಮಸ್ಕಾರದಲ್ಲಿ ಎರಡು ಟೈಪ್ ಇದೆ, ಎ ಆ್ಯಂಡ್ ಬಿ ಅಂತ. ಸೊ ಎ ಟೈಪು ವಾರ್ಮ್ ಅಪ್ ಆಗುತ್ತೆ, ಮತ್ತು ಒಳ್ಳೆ ಎಕ್ಸಸೈಸ್ ಆಗುತ್ತೆ, ಮತ್ತು ನಿಮಗೆ ಬೇರೆ ಆಸನಗಳು ಮಾಡೋಕ್ಕೆ ಒಂದು ಪ್ರಿಪ್ರೇಷನ್ ಆಗುತ್ತೆ, ಒಳ್ಳೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಆ್ಯಕ್ಟಿವಿಟಿ ಕೂಡ ಹೌದು. ಇನ್ನೊಂದು ಸ್ವಲ್ಪ ಅಡ್ವಾಂಟೇಜಸ್ ನೆಕ್ಸ್ಟ್ ನೋಡೋಣ. ಫಸ್ಟ್ ನಮ್ಮ ಅಭ್ಯಾಸನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಕಮ್ ಟು ದ ಎಡ್ಜ್ ಆಫ್ ಯುವರ್ ಮ್ಯಾಟ್. ಸೊ ಸೂರ್ಯ ನಮಸ್ಕಾರ ಯಾವುದಾದ್ರೂ ಫಾರ್ಮ್ ಇರಲಿ, ಇಫ್ ಯು ಡೂ ಇಟ್ ಫ್ರಮ್ ದ ಎಡ್ಜ್ ಆಫ್ ಯುವರ್ ಮ್ಯಾಟ್, ನಿಮ್ಮ ಇಡೀ ಬಾಡಿ ನಿಮ್ಮ ಮ್ಯಾಟ್ ಮೇಲೆ ಇರುತ್ತೆ. ಸೊ ಜಾಯಿಂಟ್ಸ್ಗೆ ಅದು ಒಳ್ಳೆ ಒಂದು ಕುಷನ್ ಇರುತ್ತೆ, ಸೇಫ್ಟಿ ಇರುತ್ತೆ. ಸೊ ಯಾವಾಗಲೂ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಫ್ರಮ್ ದ ಎಡ್ಜ್ ಆಫ್ ಯುವರ್ ಮ್ಯಾಟ್. ಓಕೆ, ಕಮ್ ಬ್ಯಾಕ್ ಟು ಸಮಸ್ಥಿತಿ. ಯುವರ್ ಫೀಟ್ ಆರ್ ಟುಗೆದರ್, ಬ್ಯಾಲೆನ್ಸ್ ಯುವರ್ ಬಾಡಿ ಇನ್ ದ ಸೆಂಟರ್. ಸೊ ಸಮಸ್ಥಿತಿ ಅಂದರೆ ನಮ್ಮ ರೈಟ್ ಮತ್ತು ಲೆಫ್ಟ್ ಸೈಡ್ ಬಾಡಿ ವೆಯ್ಟು ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗೋದು, ನಮ್ಮ ಬಾಡಿನ ಸೆಂಟ್ರಲೈಸ್ ಮಾಡ್ಕೊಳ್ಳೋದು. ಸೊ ಸ್ಟೇ ಬ್ಯಾಕ್ ಇನ್ ಸಮಸ್ಥಿತಿ, ಬ್ರೀತ್ ಸ್ಲೋಲಿ, ಎಕ್ಸೇಲ್ ಸ್ಲೋ ಆಗಿ ಕಣ್ಣನ್ನ ಓಪನ್ ಮಾಡಿ ಸ್ಟಾರ್ಟ್ ಮಾಡೋಣ. ಏಕಂ ಇನ್ಹೇಲ್, ಸ್ಟ್ರೇಟ್ ಹ್ಯಾಂಡ್ಸ್ ಲುಕ್ ಅಪ್, ದ್ವೇ ಎಕ್ಸೇಲ್ ಸ್ಲೋಲಿ ಬೆಂಡ್ ಫಾರ್ವರ್ಡ್, ಎಷ್ಟಾಗತ್ತೋ ಫಾರ್ವರ್ಡ್ ಬೆಂಡ್ ಮಾಡ್ಬೋದು. ತ್ರೀಣಿ ಓನ್ಲಿ ಹೆಡ್ ಅಪ್, ಬರೀ ಕತ್ತು ಮಾತ್ರ ಲಿಫ್ಟ್ ಮಾಡಿ. ಚತ್ವಾರಿ ಸ್ಲೋಲಿ ವಾಕ್ ಬ್ಯಾಕ್, ಎಕ್ಸೇಲ್ ಗೋ ಫುಲ್ ಡೌನ್ ಆನ್ ದ ಮ್ಯಾಟ್. ಪಂಚ ಇನ್ಹೇಲ್ ಆರ್ಚ್ ಯುವರ್ ಬ್ಯಾಕ್, ಷಟ್ ಎಕ್ಸೇಲ್ ಅಧೋಮುಖ ಶ್ವಾನಾಸನ. ಸೊ ಕೀಪ್ ಯುವರ್ ಫೀಟ್ ಶೋಲ್ಡರ್ ವಿಡ್ತ್ ಅಪಾರ್ಟ್ ಇನ್ ಅಧೋಮುಖ ಶ್ವಾನಾಸನ. Bring your upper body in between your arms. So hold it for 5 deep breaths. 1, 2, 3, 4, 5. Sapta, slowly walk forward. Inhale, head up. Ashto, bend down. Slowly exhale. Nava, inhale, take your hands up. Samasthiti. So breathing pattern bando, one inhale, one exhale. One sati breathe in maadi, one sati breathe out maadi. Inon round maadana, nan jutege maadi. Ekam, inhale, urdhva vrikshasana. Dve, exhale, padahastasana. ತ್ರೀಣಿ ಇನ್ಹೇಲ್ ಓನ್ಲಿ ಹೆಡ್ ಅಪ್ ಉತ್ತಾನಾಸನ. ಚತ್ವಾರಿ ಯು ಕ್ಯಾನ್ ವಾಕ್ ಆರ್ ಜಂಪ್ ಬ್ಯಾಕ್, ಸ್ಲೋಲಿ ಗೋ ಡೌನ್ ಚದುರಂಗ ದಂಡಾಸನ. ಪಂಚ ಇನ್ಹೇಲ್ ಊರ್ಧ್ವಮುಖ ಶ್ವಾನಾಸನ. ಷಟ್ ಎಕ್ಸೇಲ್ ಅಧೋಮುಖ ಶ್ವಾನಾಸನ.
Hold the posture, breathe for 5 deep breaths. 1, 2, 3, 4, 5. Sapta, walk or jump forward, head up, inhale, Uttanasana. Ashto, bend down, Padahastasana, exhale. Nava, inhale, Urdhva Vrikshasana, Samasthitihi. Slow down your breathing. ನೋಡಿದ್ರಲ್ಲ ಫ್ರೆಂಡ್ಸ್, ಸೂರ್ಯ ನಮಸ್ಕಾರ ಏ ಅಭ್ಯಾಸ ಇದು, ತುಂಬ ಎಫೆಕ್ಟಿವ್ ಸೂರ್ಯ ನಮಸ್ಕಾರ. ಇದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಲೇಡೀಸಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಥವಾ ಇರ್ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ಸ್ ಪ್ರಾಬ್ಲಮ್ ಇದ್ದರೆ ಇದು ಮಾಡೋದ್ರಿಂದ ಕನ್ಸಿಸ್ಟೆಂಟಾಗಿ ದಿನ ಒಂದು 2-5 ರೌಂಡ್ ಮಾಡೋದ್ರಿಂದ ರೆಗ್ಯುಲರೈಸ್ ಆಗುತ್ತೆ. ಮತ್ತು ಇದೊಂದು ಒಳ್ಳೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಆ್ಯಕ್ಟಿವಿಟಿ ಆಗುತ್ತೆ. ನೀವು ಏನು ರನ್ನಿಂಗ್ ಮಾಡ್ತೀರಾ, ಥ್ರೆಡ್ಮಿಲ್ ಮಾಡ್ತೀರಾ, ಜಾಗಿಂಗ್ ಮಾಡ್ತೀರಾ, ಅದೇ ಥರ ಸ್ವಿಮ್ಮಿಂಗು, ಅದೇ ಥರನೇ ಇದು ಸೂರ್ಯ ನಮಸ್ಕಾರ ಕೂಡ ಒಂದು ಒಳ್ಳೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಆ್ಯಕ್ಟಿವಿಟಿ. ಮತ್ತು ಇದು ನಿಮ್ಮ ಹಾರ್ಟ್ ಹೆಲ್ತ್ ಆಫ್ ಯುವರ್ ಹಾರ್ಟ್ನ ಚೆನ್ನಾಗೆ ನೋಡ್ಕೊಳ್ಳುತ್ತೆ. ಆಮೇಲೆ ನಮ್ಮ ಕೋವಿಡ್ ಪ್ಯಾಂಡಮಿಕ್ ಆದಮೇಲೆ ಎಷ್ಟೊಂದು ಜನಕ್ಕೆ ಲಂಗ್ಸ್ ಪ್ರಾಬ್ಲಮ್ ಆಯಿತು, ಬ್ರೀತಿಂಗ್ ಪ್ರಾಬ್ಲಮ್ಸ್ ಆಯಿತು. ಸೊ ಅಂಥ ಬ್ರೀತಿಂಗ್ ಪ್ರಾಬ್ಲಮ್ಸ್ನ, ಲಂಗ್ಸ್ನ ಫಂಕ್ಷನಿಂಗು ಇಂಪ್ರೂವ್ ಮಾಡುತ್ತೆ. ಮತ್ತು ನಮ್ಮ ಸೂರ್ಯ ನಮಸ್ಕಾರ ಏ ಆದಮೇಲೆ ನೆಕ್ಸ್ಟ್ ರೊಟೀನಲ್ಲಿ ನಾನು ನಿಮಗೆ ಬಿ ಸೂರ್ಯ ನಮಸ್ಕಾರ ಕೂಡ ಹೇಳ್ಕೊಡ್ತೀನಿ. ಸೊ ನೀವು ಫಸ್ಟಿಂದ ಏನೇ ಕಲ್ತಿದ್ದೀರೋ ಅದನ್ನೆಲ್ಲ ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲ ಬರೀ ಸೂರ್ಯ ನಮಸ್ಕಾರ ಮಾಡಿ ನೀವು ಪ್ರಾಕ್ಟೀಸ್ ಮುಗಿಸ್ಬೋದು. ಬಟ್ ದಿನಾಗಲೂ ಯೋಗ ಮಾಡಿ ಇನ್ನೊಂದಷ್ಟು ನೆಕ್ಸ್ಟ್ ರೊಟೀನ್ನಲ್ಲಿ ನಾವು ಕಲಿಯೋಣ. ಹರಿ ಓಂ.